ಹಾಯ್ ಗಾಯ್ಸ್ ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ ನಾನು ಕೂಡ ಆರಾಮವಾಗಿದ್ದೀನಿ ಇವತ್ತು ನವರಾತ್ರಿ ಸ್ಪೆಷಲ್ ಆಗಲೇ ಹಬ್ಬಗಳು ಸಾಲು ಶುರುವಾಗಿದೆ ಇನ್ನು ಒಂಬತ್ತು ದಿವಸವೂ ಹಬ್ಬಗಳ ಮೇಲೆ ಹಬ್ಬಗಳು ದಿನ ಡೈಲಿ ಪೂಜೆ ವೆರೈಟೀಸ್ ಆಫ್ ಪೂಜೆ ಇರುತ್ತೆ ಆಮೇಲೆ ವೆರೈಟೀಸ್ ಆಫ್ ಡ್ರೆಸ್ ಕಲರಿಂಗ್ ಬೇರೆ ಇರುತ್ತೆ ಸ್ವಲ್ಪ ಹಬ್ಬದಲ್ಲಿ ಸ್ವಲ್ಪ ಕಲರ್ದು ಮೆನ್ಷನ್ ಮಾಡ್ತಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ಫಾಲೋ ಮಾಡ್ತೀನಿ ಇವತ್ತು ಬೆಳಗ್ಗೆನೆ ಪೂಜೆ ಎಲ್ಲ ಆಗಿತ್ತು ಮತ್ತೆ ಮತ್ತೆ ಹೋಗಿ ಮಲಗಿದ್ದೀನಿ ಅಂದರೆ ಸ್ವಲ್ಪ ಬೇಗ ಎದ್ದಿದೆ ಮೂರು ಗಂಟೆಗೆಲ್ಲ ಎದ್ದಿದೆ ನಂಜುಂಡೇಶ್ವರು ಅಭಿನವು ಇಬ್ರು ನಾವು ವಾಕಿಂಗ್ ಹೋಗ್ತೀವಿ ನಾವು ಅಲ್ಲೇ ಮಶ್ರೂಮ್ ಬಿರಿಯಾನಿ ತಿನ್ಕೊಂಡು ಬರ್ತೀವಿ ಅಂಥೇಳಿದರು ಸರಿ ಅಂಥೇಳಿ ಹೋದೆ ನಾನು ವಾಪಸ್ ಬಂದು ನಿದ್ದೆ ಮೂಡಲ್ಲಿ ಎದ್ಬಿಟ್ಟು ಕಲ್ಲಂಗಡಿ ಹಣ್ಣು ಕಟ್ ಮಾಡಿದರು ನಂಜುಂಡೇಶ್ವರು ಹಾಕಿದ್ದೀನಿ ಎಲ್ಲ ಮನೆ ಪೂರ್ತಿ ಎಗ್ರಿದೆ ಅಡುಗೆ ಮನೆ ಪೂರ್ತಿ ನಂಜುಂಡೇಶ್ವರ್ ರಿಯಾಕ್ಷನ್ ನೋಡಿ ವಾಕಿಂಗಿಂದ ಬಂದಿದ್ದಾರೆ ವಾಪಸ್ಸು ಕಲ್ಲಂಟ್ ಕಟ್ ಮಾಡಿದರು ನಾನು ಮಲ್ಕೊಂಡಿದ್ದೆ ಯೋಗ ಟೀಚರ್ ಬೇರೆ ಕಾಲ್ ಮಾಡಿದರು ಯಾಕೆ ಯೋಗ ಕ್ಲಾಸ್ ಇದೆ ಕಲಿಸ್ತಾ ಇಲ್ವಾ ಅಂತೇಳ್ಬಿಟ್ಟು ನಾನು ಎದ್ನಲ್ಲ ಗಡಿ ಬಿಡೀಲಿ ಸ್ವಿಚ್ ಹಾಕಿದ್ದೆ ತಡ ಜ್ಯೂಸಲ್ಲಿ ಇನ್ನೊಂದು ಸತಿ ನಾನು ಕೂಡ ಥರ ಬಿಡ್ಬೇಕಾಯ್ತು ಅಲ್ಲೇ ನಿಂತಿದ್ದೀನಿ ಆನ್ ಮಾಡಿಬಿಟ್ಟಿದ್ದೀನಿ ಬಿಡ್ತು ಜೋರಾಗಿ ಏನು ಮಾಡೋಕ್ಕಾಗುತ್ತೆ ಅದನ್ನು ಎಲ್ಲ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಜೀವನ ಸಾಕಪ್ಪ ಅಂತ ಅನಿಸಿದ್ದು ಆ್ಯಕ್ಚುಲಿ ಹಿಂದಿನ ದಿವಸನೇ ಎಲ್ಲ ನೆಲ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಟಿದೆ ಆದರೂ ಏನು ಮಾಡ್ತೀರಾ ಮತ್ತೆ ಅದೇ ರೀತಿ ಆಯಿತು ಮತ್ತು ಕಲಂಗಿಯನ್ನು ಜ್ಯೂಸ್ ಮಾಡಿ ಅಭಿನ ಕೊಟ್ಟೆ ಮತ್ತು ನಂಜುಂಡೇಶ್ವರ ವಾಕಿಂಗ್ ಹೋಗಿರ್ತವ ವುಡ್ ಆ್ಯಪಲ್ಲಿ ತೊಗೊಂಬಂದಿದ್ರು ಅಂದರೆ ಅಲ್ಲಿ ಮರ ಇದೆಯಂತೆ ಹತ್ತು ಮರ ಹತ್ಬಿಟ್ಟು ಕಾಯಿ ಕಿತ್ಕೊಂಡು ಬರ್ತಾರೆ ಅಂದರೆ ಮರ ಅಳ್ಳಾಡ್ಸಿದ್ರೆ ಕಾಯಿ ಉದುರುತ್ತಂತೆ ನಂಜುಂಡೇಶ್ವರ್ ತೊಗೊಂಡ್ಬಂದರು ಅವ್ರು ಆಲ್ರೆಡಿ ಮಶ್ರೂಮ್ ಬಿರಿಯಾನಿ ಎಲ್ಲ ನಾನು ತಿನ್ಕೊಂಡು ಬಂದಿದ್ದೀವಿ ನಮಗೆ ಏನು ಮಾಡಬೇಡ ಅಂತ ಹೇಳಿದರು ಸರಿ ಜ್ಯೂಸಸ್ ಮಾಡೋಣ ಅಭಿನವ್ಗೆ ಅಂತ ಹೇಳ್ಬಿಟ್ಟು ಯೋಗ ಕ್ಲಾಸ್ ಇತ್ತು ನಂಜುಡೇಶ್ವರ್ ಹೋಗಿ ಬಿಟ್ಬಿಟ್ಟು ಬನ್ನಿ ಅಂತ ಹೇಳಿದೆ ಸರಿ ಅಂತ ಹೇಳಿದ್ರು ಅವನನ್ನ ನಾನೇ ಕರ್ಕೊಂಡು ಬರ್ತೀನಿ ನೀವು ಬಿಟ್ಟು ಬನ್ನಿ ಅಂತ ಹೇಳಿದೆ ಅವನನ್ನ ಫುಲ್ಲು ಡಯೆಟಲ್ಲಿ ಇರ್ಸಿದ್ದೀನಿ ಸ್ವಲ್ಪ ಸಣ್ಣ ಆಗಬೇಕು ಅವನು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ದಪ್ಪ ಆಗಿದೆ ಅದರಿಂದ ಸ್ವಲ್ಪ ಸಣ್ಣ ಇರ್ ಇರಲಿ ಅಂತ ಹೇಳಿಬಿಟ್ಟು ಸ್ವಲ್ಪ ಜ್ಯೂಸ್ ಮಾಡಿದ್ದೀನಿ ಜ್ಯೂಸಿಗೆ ಸಕ್ಕರೆ ಆ್ಯಡ್ ಇಲ್ಲ ಬೆಲ್ಲನೇ ಆ್ಯಡ್ ಮಾಡ್ತೀನಿ ನನ್ನ ಆರು ತಿಂಗಳು ಜರ್ನಿ ಯೂಟ್ಯೂಬ್ ಜರ್ನಿಲಿ ನಾನು ಮೇ ಬಿ ಮೈದಾ ಶುಗರ್ ಯಾವುದೇ ಕಾರಣ ು ಬಳಸೆ ಇಲ್ಲ ನಾನು ಅದನ್ನ ಮಾತ್ರ ಹೇಳ್ತೀನಿ ಈ ಈಗೊಮ್ಮೆ ಅಪರೂಪಕ್ಕೆ ರವೆ ಬಳಸಿರ್ಬೋದು ಇದು ಉಡ್ಡಾಪಲ್ಲಿಗೆ ಜ್ಯೂಸಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಿದ್ದು ಅದಕ್ಕೆ ಕೂಡ ಅಷ್ಟೇ ಬೆಲ್ಲನೇ ಹಾಕಬೇಕು ಇದಕ್ಕೆ ಮಸ್ಟ್ ಅಂಡ್ ಶುಡ್ ಬೆಲ್ಲ ಯಾಕೆಂದರೆ ಇದಕ್ಕೆ ಸಕ್ಕರೆ ಹಾಕಿದ್ರೆ ಒಂದು ಚೂರು ಒಂದಾವಣಿಕೆ ಆಗಲ್ಲ ನೀಟಾಗಿ ಬೆಲ್ಲ ಹಾಕ್ಬಿಟ್ಟು ಮಾಡಿಕೊಂಡ್ರೆ ನೀವು ಫ್ರಿಡ್ಜ್ ಇಲ್ಲದೆ ಕೂಡ ಇದನ್ನು ಹೀಗೆ ಗಟ್ಟಿಯಾಗಿ ರುಬ್ಕೊಂಡು ಬೆಲ್ಲ ಹಾಕಿ ತೆಗೆದು ಇಟ್ಕೊಂಡ್ರೆ ಹಾಗೆ ಒಂದು ಟೂ ಡೇಸ್ ಆರಾಮಾಗಿರುತ್ತೆ ಫ್ರಿಡ್ಜ್ ಇಲ್ಲದೇನು ಆರಾಮಾಗಿರುತ್ತೆ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಬಿಟ್ರೆ ನಾನು ಸ್ವಲ್ಪ ಜ್ಯೂಸ್ ಥರನೇ ಮಾಡ್ತೀನಿ ಬೇಕು ಅಂದರೆ ತೆಗೆದಿಟ್ಕೋತೀನಿ ಬೇಡ ಅಂದರೆ ಜ್ಯೂಸ್ ಮಾಡ್ಬಿಡ್ತೀನಿ ಸ್ವಲ್ಪ ಜ್ಯೂಸು ಕುಡ್ದೆ ಹೆಲ್ತಿಗೆ ಒಳ್ಳೇದಲ್ವಾ ಅನ್ನೇ ತಿಂತಾಯಿರ್ತೀವಿ ಆ ಥರ ಇರೋದರಿಂದ ಗಟ್ಟಿಗೆ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸೂಪರಾಗಿತ್ತು ಎರಡೆರಡು ಸತಿ ಸ್ನಾನ ಬೇರೆ ಫುಲ್ಲು ಜ್ಯೂಸಲ್ಲಿ ಸ್ನಾನ ಮಾಡಿಬಿಟ್ಟಿದೆ ಡ್ರೆಸ್ ಚೇಂಜ್ ಮಾಡ್ಕೊಂಬಂದ್ಬಿಟ್ಟು ಇದನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಅಭಿನವ್ ಬಂದ್ಬಿಟ್ಟು ಜ್ಯೂಸ್ ಕುಡಿಲ್ಲ ಇವಾಗ ಅಂತ ಹ್ಞೂ ಕುಡಿಯಪ್ಪ ಅಂತ ಹೇಳಿದೆ ಹೋಗಿ ನಾನು ಕರ್ಕೊಂಡು ಬಂದೆ ಆಲ್ರೆಡಿ ಅವನ್ನ ತಲೆಗೆಲ್ಲ ಜ್ಯೂಸ್ ಹಿಡಿದಿದ್ದರಿಂದ ಏನೂ ಸ್ನಾನ ಮಾಡಿರಲಿಲ್ಲ ಹೋಗಿ ಸ್ನಾನ ಮಾಡೋಣ ಅಂತ ಅಂದ್ಕೊಂಡೆ ನಂಜುಂಡೇಶ್ವರು ಏನಾದರೂ ಸ್ವಲ್ಪ ಚಿತ್ರಾನ್ನಾಗಿತ್ರ ಆ ಥರ ಮಾಡಿಬಿಡು ಅಂತ ಹೇಳಿದ್ರು ಬೆಲ್ಲ ಚೂರು ಜಾಸ್ತಿ ಆಗಿದೆ ಮಮ್ಮಿ ಅಂತ ಹೇಳ್ತಾ ಇದ್ದಾನೆ ನಿಂಗೆ ಇಷ್ಟ ಆಗುತ್ತಲ್ವ ಬೇಬಿ ಅದಕ್ಕೋಸ್ಕರ ಮಾಡಿದೆ ಅಂತ ಹೇಳಿದೆ ಸರಿ ಕುಡಿತೀನಿ ಅಂತ ಹೇಳ್ದೆ ಈಗ ಹಬ್ಬದ್ದು ಬಣ್ಣಗಳ ಬಣ್ಣಗಳ ವಿಷಯಕ್ಕೆ ಬಂದರೆ ನಾನು ತುಂಬ ನಂಬ್ತೀನಿ ಅನ್ನೋ ವಿಷಯವೂ ಅಲ್ಲ ನಂಬಲ್ಲ ಅನ್ನೋ ವಿಷಯವೂ ಅಲ್ಲ ಅವರವರ ವೈಯಕ್ತಿಕ ಅಭಿಪ್ರಾಯ ನಾನು ಪೂಜೆ ಮಾಡಬೇಕಾದ್ರೆ ಇವಾಗೇನು ನಾವು ಕಳ್ಕೊಂಡಿದ್ದೇನೂ ಇಲ್ಲ ನನ್ನ ಹತ್ರ ಸ್ಯಾರೀಸ್ ಇಲ್ಲ ತುಂಬ ಆ ಬಣ್ಣದ ಸ್ಯಾರೀಸ್ ನನ್ನ ಹತ್ರ ಇಲ್ಲ ಯಾಕೆಂದರೆ ನಾನು ಡೈಲಿ ಉಟ್ಕೊಳ್ಳೋದೇ ಇಲ್ಲ ಅದರಿಂದ ಏನು ಮಾಡ್ತೀನಿ ಅಂತ ಅಂಥೇಳಿದ್ರೆ ಡ್ರೆಸ್ಸಸ್ನೇ ನಾನು ಜಾಸ್ತಿ ಮೆನ್ಷನ್ ಮಾಡ್ತೀನಿ ನಾನು ಸ್ವಲ್ಪ ಡ್ರೆಸ್ನೇ ಯೂಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕಲರ್ಸ್ ಇರೋದು ಸ್ಯಾರಿ ಉಟ್ಕೊಂಡಿದ್ದೀನಿ ಇಲ್ಲ ಅಂದಿದ್ದು ಕಲರ್ಸ್ ಡ್ರೆಸ್ಸಸ್ ಯೂಸ್ ಮಾಡಿದ್ದೀನಿ ಯಾಕೆಂದರೆ ನಾನು ಜಾಸ್ತಿ ಡ್ರೆಸ್ಸಸ್ನೇ ತೊಗೊಳೋದಕ್ಕೆ ಇಷ್ಟಪಡ್ತೀನಿ ಅದು ಡೈಲಿ ಯೂಸಿಗೂ ಆಗುತ್ತೆ ಮತ್ತು ನಾವು ಕೂಡ ಆವತ್ತಿನ ದಿವಸ ಎಲ್ಲ ಕಂಫರ್ಟಬಲ್ ಆಗಿ ಕೆಲಸ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನನಗೆ ಸೀರೆ ಉಟ್ಕೊಂಡು ಸ್ವಲ್ಪ ಮನೆ ಕೆಲಸ ಕ್ಲೀನಿಂಗ್ ಆ ಥರದ್ದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ದೇವ್ರ ಪೂಜೆಗೂ ಕಷ್ಟ ಆಗುತ್ತೆ ಅಂತ ಫೀಲ್ ಆಗುತ್ತೆ ಕೆಲವು ಸರ್ತಿ ಅದಕ್ಕೋಸ್ಕರ ನಾನು ಡ್ರೆಸ್ ಪ್ರಿಫರ್ ಮಾಡ್ತೀನಿ ಇವತ್ತು ಕೂಡ ಬೆಳಗ್ಗೆ ನಾನು ಸ್ನಾನ ಮಾಡಿ ಪೂಜೆ ಮಾಡಬೇಕಾದ್ರೆ ಡ್ರೆಸ್ ಹಾಕ್ಕೊಂಡಿದ್ದೆ ಅಂದರೆ ಕೇಸರಿ ಬಣ್ಣದು ಅಂತ ಹೇಳ್ತಾರೆ ಆರೆಂಜ್ ಕಲರು ಸ್ವಲ್ಪ ಎಲ್ಲೋ ಮಿಕ್ಸ್ ಥರನೇ ಇರುತ್ತೆ ಸ್ವಲ್ಪ ಚೇಂಜಸ್ ಇರುತ್ತೆ ನಾನು ಡೆಡ್ ಎಂಡಲ್ಲಿ ಹಾಕ್ತೀನಿ ಯಾವ್ಯಾವ ಕಲರ್ ಅಂತ ಹೇಳಿಬಿಟ್ಟು ನನಗೆ ಸ್ಯಾರಿದು ಮಾತ್ರ ಮೆನ್ಷನ್ ಮಾಡ್ತೀನಿ ನಾನು ಡ್ರೆಸ್ಸು ಯಾವ್ದು ಹಾಕ್ಕೊಂಡಿದ್ದೀನಿ ಅದೇ ಡ್ರೆಸ್ನಲ್ಲೇ ನಾನು ಹೋಲ್ ಡೇ ಮೈಂಟೇನ್ ಮಾಡಿದ್ದೀನಿ ಮತ್ತು ಸ್ನಾನ ಮಾಡ್ಕೊಂಡು ಬಂದು ಚಿತ್ರಾನ್ನ ತಿನ್ನೋಣ ಅಂತ ಹೇಳಿಬಿಟ್ಟು ಆಲ್ರೆಡಿ ಒಂದು ಗಂಟೆನೂ ಅವನು ಆಗೋಗಿತ್ತು ತಿಂಡಿ ತಿಂದೇ ಇರಲಿಲ್ಲ ನಾನು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಚಿತ್ರಾನ್ನ ಕಲಿಸಿದ್ದೀನಿ ಅಬಿ ನಾವು ಸ್ವಲ್ಪ ಹೊತ್ತು ನಾನು ಮಲಗ್ತೀನಿ ಅಂತ ಹೇಳ್ದೆ ಅವನು ಪಪ್ಪಾ ನನ್ನ ಜೊತೆ ಬೆಳಗ್ಗೆನೇ ಎದ್ಬಿಟ್ಟು ಪೂಜೆ ಎಲ್ಲ ಮಾಡಿದ ಮತ್ತು ವಾಕಿಂಗ್ ಕೂಡ ಹೋಗಿ ಬಂದಿದ್ದ ನೈಂಟಿ ಪರ್ಸೆಂಟು ಬೆಳಗ್ಗೆ ಮಲಗ್ತೀನಿ ಅಂತ ಹೇಳೋದೇ ಇಲ್ಲ ಅವನು ಹೇಳಿದಾಗ ಮೇ ಬಿ ಸ್ಟ್ರೈನ್ ಆಗಿದೆ ಅಂತ ನನಗೆ ಕೂಡ ಅನ್ನಿಸ್ತು ಸರಿ ನೀವು ಮಲ್ಕೊಳ್ಳಿ ಅಂತ ಹೇಳಿದೆ ನಾನು ಸ್ವಲ್ಪ ಚಿತ್ರಾನ್ನ ತಿನ್ಬಿಟ್ಟು ನನ್ನ ಫ್ರೆಂಡ್ನ ಹಾಸ್ಪಿಟ್ಲಲ್ಲಿ ಇದ್ದಾರಂತೆ ಅಂದರೆ ಅವರಿಗೇನೋ ಸ್ವಲ್ಪ ಹುಷಾರಿಲ್ವಂತೆ ಹಾಗೆ ಹೋಗಿ ನೋಡಿಕೊಂಡು ಸ್ವಲ್ಪ ಏನಾದರೂ ತಿಂಡಿ ಊಟ ಥರದ್ದು ಏನಾದರೂ ಕೊಟ್ಬಿಟ್ಟು ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂದ್ಕೊಂಡೆ ಅಭಿನವನ ಕರ್ಕೊಂಡು ಹೋಗೋದು ಬೇಡ ಅಂತ ಅಂದ್ಕೊಂಡೆ ನಂಜುಂಡೇಶ್ವರ್ ಬಂದು ಮಲ್ಕೊಂಡಿದ್ದಾರೆ ನೋಡಿ ಏನು ಟಾರ್ಚರ್ ಕೊಡ್ತಾಳೆ ಗೊತ್ತಾ ಚಾರು ನಂಜುಂಡೇಶ್ವರ್ ಆಗಿರೋತ ತೋತಾರೆ ನನ್ನ ಹತ್ರ ಅಭಿನವ್ ಹತ್ರ ಿ ಚೇಷ್ಟೆ ಮಾಡೋದಿಲ್ಲ ಅವಳು ಅಲ್ಲೇ ಜೊತೆಯಲ್ಲೇ ಮಲಗ್ತೀನಿ ಅಂತ ಟಾರ್ಚರ್ ಮಾಡ್ತಾ ಇದ್ದಾಳೆ ಸರಿ ಈ ಮಲಗೋದ್ರೆ ಮಲಗಿದ್ರೆ ಸುಮ್ಮನೆ ನಾವು ಮಲಗ್ತಾಳೆ ನಿದ್ದೆ ಬಂದಾಗ ಗೆದ್ಬಿಟ್ಟು ಕೆನ್ನೆ ನೆಕ್ಕೋದು ಕೈ ನೆಕ್ಕೋದು ಆ ಥರ ಮಾಡ್ತಾಳೆ ನಂಜುಂಡೇಶ್ವರ್ಗೆ ಅದು ಇಷ್ಟ ಆಗಲ್ಲ ಡೀಪ್ ನಿದ್ದೇಲಿ ಇರ್ತಾರೆ ಅವ್ರು ಆ ಥರ ಮಾಡ್ತಾಳೆ ಬೈತಾ ಇದ್ದಾಳೆ ನೋಡಿ ಬೊಗಳಿದು ಬೊಗಳಿದೆ ಒಂದು ನಿಮಿಷ ಸ್ಟಾಪ್ ಮಾಡಿಲ್ಲ ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದ್ರೆ ಇನ್ನು ಎಷ್ಟೊತ್ತಾದರೂ ಅವಳು ಅಲ್ಲಿಂದ ಕದ್ಲಲ್ಲ ಅಂತ ಗೊತ್ತಾಗೋಯಿತು ಒಂದು ದಾರ ಬೇರೆ ಎಲ್ಲಿಂದನೋ ನಾವು ಬಂದು ಇಟ್ಕೊಂಡು ಕೂತಿದ್ಲು ಅದಕ್ಕೆ ಎಳ್ಕೊಂಡು ಹೋಗಿ ಸ್ನಾನ ಮಾಡಿಸ್ದೆ ಅಭಿನ ಹೇಳಿದೆ ಎಳ್ಕೊಂಡು ನಡಿ ಸ್ನಾನ ಮಾಡಿಸೋಣ ಇಲ್ಲಾಂದರೆ ಅವ್ಳ ಅಪ್ಪಂಗೆ ಯಾವುದೇ ಕಾರಣಕ್ಕೂ ನೆಮ್ಮದಿ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ನಾನ ಮಾಡಿಸ್ಬಿಟ್ಟು ತೊಗೊಂಡೋಗಿ ಮೇಲ್ಗಡೆ ಬಿಟ್ಬಿಟ್ಟು ಬಂದಿದ್ದೀನಿ ಮೈಯೆಲ್ಲ ಒಣಗಲಿ ಅಂತೇಳ್ಬಿಟ್ಟು ಈಚೆ ಕಂಡಿದ ತಕ್ಷಣ ಇದ್ದಾಳೆ ನಾನು ಬಿಡು ಪ್ಲೀಸ್ ಪ್ಲೀಸ್ ಅಂತ ಬಿಟ್ಟರೆ ಸಿಕ್ಕಾ ಬಟ್ಟೆ ತೀಟೆ ಮಾಡ್ತಾಳೆ ಸಿಕ್ಕಿದ ಬಟ್ಟೆ ಎಲ್ಲ ಕಡಿತಾಳೆ ಏನು ಮಾಡೋದು ಹೆಂಗೆ ಮಾಡಿದ್ರು ಕಷ್ಟ ಅವಳ ಹತ್ರ ಎಣ್ಗೋದಕ್ಕಂತೂ ಸಾಧ್ಯನೇ ಇಲ್ಲ ನಾನು ಹಾಸ್ಪಿಟ್ಲಿಗೆ ಹೋಗೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಚಿತ್ರಾನ್ನೇ ತೊಗೊಂಡೆ ಗಂಜಿ ಬೇಕಾ ಅಂತ ಫೋನ್ ಮಾಡಿ ಕೇಳಿದೆ ಹೌದು ಒಂದು ಸ್ವಲ್ಪ ರವೆ ಗಂಜಿ ಏನಾದರೂ ಬೇಕಿತ್ತು ಅಂತ ಹೇಳಿದ್ರು ಸ್ವಲ್ಪ ರವೆ ಗಂಜಿ ಮಾಡಿಕೊಂಡೆ ಹಾಗೆ ದೇವಸ್ಥಾನಕ್ಕೆ ಬರೋಣ ಅಂತ ಅಂದ್ಕೊಂಡೆ ಇದು ಆರೆಂಜ್ ಡ್ರೆಸ್ ನಾನಿವತ್ತು ಪೂಜೆಗೆಲ್ಲ ಹಾಕ್ಕೊಂಡಿದ್ದು ಪುಣ್ಯಕ್ಕೇನು ಅಂತ ಹೇಳಿದ್ರೆ ನಾನು ಡ್ರೆಸ್ ಚೇಂಜ್ ಮಾಡಿ ಹೋಗಿ ಮಲ್ಕೊಂಡಿದ್ದೆ ಏನದು ಇದೇ ಡ್ರೆಸ್ಸಲ್ಲಿ ಇದ್ದಿದ್ರೆ ಈ ಡ್ರೆಸ್ ಪೂರ್ತಿ ಜ್ಯೂಸ್ ಆಗೋಗ್ತಿತ್ತು ಮೇ ಬಿ ಅದು ಒಗ್ಗಕ್ಕೆ ಆಗ್ತಿತ್ತಲ್ವೋ ನನಗಂತೂ ಗೊತ್ತಿಲ್ಲ ಯಾಕೆಂದರೆ ಕಲ್ಲಂಗಡಿ ಹಣ್ಣಿನ ಕರೆ ಹೋಗ್ತಿತ್ತ ಇಲ್ಲೋ ಗೊತ್ತಿಲ್ಲ ಮೇ ಬಿ ಏನೋ ನನ್ನ ಟೈಮ್ ಚೆನ್ನಾಗಿದೆ ಅನಿಸುತ್ತೆ ಅದರಿಂದ ಬದುಕು ಕಟ್ಟಿದ್ದೀನಿ ಇಲ್ಲ ಅಂದಿದ್ದರೆ ಫುಲ್ಲು ಡ್ರೆಸ್ಸೆಲ್ಲ ಹೋಗ್ತಿತ್ತು ಒಟ್ನಲ್ಲಂತೂ ಒಂದು ಪುಣ್ಯದ ದಿನ ಅಂತಲೇ ಹೇಳಬೇಕು ಪೂಜೆ ಮಾಡಿದ್ದಕ್ಕೂ ದೇವರೊಂದು ಒಳ್ಳೆ ಬುದ್ಧಿ ಕೊಟ್ಟ ಡ್ರೆಸ್ ಚೇಂಜ್ ಮಾಡಿ ಮಲ್ಕೊಳ್ಳಮ್ಮ ಅಂತ ಹೇಳ್ಬಿಟ್ಟು ಇಲ್ಲ ಅಂದಿದ್ದರೆ ಮುಗ್ದೋಗಿತ್ತು ನನ್ನ ಕತೆ ಒಟ್ನಲ್ಲಿ ಡೇ ಪೂರ್ತಿ ಹ್ಯಾಪಿಯಾಗಿತ್ತು ನವರಾತ್ರಿ ಶುರುವಾಗಿರೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಅಭಿನವ್ಗೆ ಯೋಗ ಕ್ಲಾಸಿಂದ ಒಂದು ದಸರಾ ಕಾಂಪಿಟೇಷನ್ ಕೂಡ ನಡೀತಾ ಇದೆ ಅಲ್ಲಿ ಕೂಡ ಹೋಗಬೇಕು ಅದರದೇ ತಾಲೀಮು ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಅವ್ರು ಕ್ಲಾಸ್ ತಗೋತಾ ಇದ್ದಾರೆ ಹಾಸ್ಪಿಟ್ಲಿಂದ ಬಂದಿದೆ ಸಿಕ್ಕ ಹೊಟ್ಟೆ ಸ್ಟ್ರೈನ್ ಆಗಿತ್ತು ನಾನು ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಲೇಟಾಗಿ ಹೋಗಿತ್ತು ಅಭಿನೋ ಹೇಳ್ತಾಯಿದೆ ಯಾಕೆ ಇಷ್ಟು ಲೇಟಾಗಿ ಬಂದ್ರಿ ಅಂತ ನನಗೆ ಹಾಸ್ಪೆಟ್ಲಿಗೆ ಹೋದಾಗ ಸ್ವಲ್ಪ ಬೇಜಾರಾಯಿತು ಅವ್ರಿಗೇನೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಅಲ್ಲಿ ವ್ಲಾಗ್ ಮಾಡೋದಷ್ಟು ಸೂಕ್ತ ಅಲ್ಲ ಅಂತ ನನ್ನ ಭಾವನೆ ನಾನು ಅದಕ್ಕೆ ಅಲ್ಲಿ ವ್ಲಾಗ್ ಕೂಡ ಮಾಡಿಲ್ಲ ಹೋದೆ ಮಾತಾಡಿಸ್ದೆ ಒಂದು ಸ್ವಲ್ಪ ಓದ್ತಿದ್ದುಬಿಟ್ಟು ಬಂದಿದ್ದೀನಿ ಮನೆಗೆ ಬಂದ್ರೆ ಅಂದರೆ ಹೋಗೋಕ್ಕಿಂತ ಮುಂಚೆನೇ ನಾನು ಅನ್ನ ಮತ್ತು ಮೊಷೊಪ್ಪು ಸಾರು ಮಾಡಿಬಿಟ್ಟು ಹೋಗಿದ್ದೆ ಮೊಷೊಪ್ ಸಾರು ಅಂದರೆ ಕಾಶಿ ಸೊಪ್ಪಿನ ಸಾರು ಮಾಡಿಬಿಟ್ಟು ಹೋಗಿದ್ದೆ ಇಲ್ಲಿ ಮಳೆಗಾಲದಲ್ಲಿ ಕಾಶಿ ಸೊಪ್ಪು ಚೆನ್ನಾಗಿ ಸಿಗುತ್ತೆ ಇಲ್ಲಿ ಮನೆ ಹತ್ರನೇ ಸಿಕ್ಕಿತ್ತು ಕಪ್ಪು ಕಾಶಿ ಹಣ್ಣು ಬಿಡುತ್ತೆ ನೋಡಿ ಅದರದು ಸೊಪ್ಪಿನದು ಸಾರು ಚ ಅಂದರೆ ಸ್ವಲ್ಪ ಪಲಕ್ ಸೊಪ್ಪು ಹಾಕಿದೆ ಅಂದರೆ ಜಾಸ್ತಿ ಪಾಲಕ್ ಸೊಪ್ಪು ಹಾಕಿರಲಿಲ್ಲ ಕಾಶಿ ಸೊಪ್ಪು ಜಾಸ್ತಿ ಹಾಕಿದೆ ಸ್ವಲ್ಪ ಪಲಕ್ ಸೊಪ್ಪು ಹಾಕಿದೆ ಆದರೆ ತುಂಬ ಅದನ್ನೇ ಆಗಿಬಿಟ್ರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಒಂದೆರಡು ಕುಂಬಳೆ ಎಲೆ ಹಾಕಿದ್ದೆ ತುಂಬಾ ಚೆನ್ನಾಗಿರುತ್ತೆ ಇದು ಮೊಸೊಪ್ಪು ಆಮೇಲೆ ತುಂಬಾ ಒಳ್ಳೇದು ಈ ಟೈಮಲ್ಲಿ ಅದು ತುಂಬ ಜಾಸ್ತಿ ಸಿಗುತ್ತೆ ಅದರಿಂದ ನಾನು ಸ್ವಲ್ಪ ಆ ಥರದ ಅಡುಗೆಗಳನ್ನ ಮಾಡ್ತೀನಿ ಸ್ವಲ್ಪ ಬಿಸಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಆಚೆ ಗಾಳಿಯಲ್ಲೆಲ್ಲ ಹೋಗಿ ಬಂದಿದ್ನಲ್ಲ ಅದು ಸ್ವಲ್ಪ ಬಿಸಿ ಬಿಸಿ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ದೇವರಿಗೆ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ತುಪ್ಪ ಮಾಡಿದೆ ಅದೊಂದು ಬೌಲಲ್ಲಿ ತೆಗೆದು ಇಟ್ಕೊಂಡಿದ್ದೀನಿ ಈ ಕಡೆ ಪಕ್ಕದಲ್ಲಿ ನೆನೆ ರೊಟ್ಟಿ ತೊಟ್ಟಿದೆ ಅದರ ಬಟ್ಟೆ ಹಾಗೆ ಎತ್ತಿಟ್ಬಿಟ್ಟಿದೆ ಅದು ಉಂಡೆ ಕಟ್ಬಿಟ್ಟು ಅದು ಇನ್ನೂ ಹಾಗೆ ಒಂಥರ ಒಣಗಿ ಒಣಗಿರಲಿಲ್ಲ ಒದ್ದೆ ಒದ್ದೆ ಥರನೇ ಇತ್ತು ಅದಕ್ಕೆ ಈಗ ಅಲ್ಲಿ ಸ್ಟವ್ ಮೇಲೆ ಹಾಕಿದ್ದೀನಿ ಒಂದು ಹತ್ತು ನಿಮಿಷಕ್ಕೆಲ್ಲ ಒಣಗಿಬಿಡುತ್ತೆ ಸ್ಟವ್ ಕಾವು ಏರಿದ ತಕ್ಷಣ ಗ್ಲಾಸೆಲ್ಲ ಬಿಸಿಯಾಗಿರುತ್ತೆ ಅದು ಒಣಗಿಬಿಡುತ್ತೆ ಆವಾಗ ತಕ್ಷಣವೇ ತೆಗೆದಿಟ್ಕೋಬೋದು ಹಾಗೆ ಇಟ್ಟರೆ ಚಿಕ್ಕ ಚಿಕ್ಕ ಸೊಳ್ಳೆ ಎಲ್ಲ ಮುತ್ತೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಇದು ಕಾಶಿ ಸೊಪ್ಪಿನ ಸಾರು ತುಂಬಾ ಮಸ್ತಾಗಿರುತ್ತೆ ಸರ್ತಿ ಯಾವಾಗಾದರೂ ರೆಸಿಪಿ ಶೇರ್ ಮಾಡ್ತೀನಿ ಇವತ್ತು ಮಾತ್ರ ಸೂಪರಾಗಿತ್ತು ಕೆಂಪಕ್ಕಿ ಅನ್ನಕ್ಕೂ ಅದಕ್ಕೂ ಹೇಳ್ತಾ ಇದ್ದಾನೆ ನಂಗೆ ಈಗಲೂ ಸ್ವಲ್ಪ ಜ್ಯೂಸ್ ಕೊಟ್ಬಿಡಿ ಅಂತ ಯಾಕೆ ಅಂತ ಕೇಳಿದೆ ಇಲ್ಲ ನಂಗೆ ಊಟ ಬೇಡ ಅಂತ ಹೇಳ್ದೆ ಅವನಿಗೆ ಸ್ವಲ್ಪ ಯೋಗ ಕ್ಲಾಸಲ್ಲಿ ಸ್ವಲ್ಪ ಸ್ಟ್ರೈನ್ ಆಗಿದೆ ಅಂತ ನಂಗೆ ಅನ್ನಿಸ್ತಾಯಿತ್ತು ಅದಕ್ಕೆ ನಾನೇನು ಮಾಡಿದೆ ಅವನಿಗೊಂದು ಲೋಟ ನನಗೊಂದು ಲೋಟ ಜ್ಯೂಸ್ ತೊಗೊಂಡೆ ಬಂದು ಮಲ್ಕೊಂಡಿದೆ ನಾನು ಸ್ವಲ್ಪ ಹೋದು ಚೆನ್ನಾಗೇ ಸ್ಟ್ರೈನ್ ಆಗಿದ್ದು ನನಗೂ ಮತ್ತು ಈವ್ನಿಂಗ್ ಅಭಿನವಾಗ ಹೇಳ್ತಾ ಇದ್ದೀನಿ ಏನೂ ತಿನ್ಕೊಡ್ದು ಅಂದರೆ ಯೋಗ ಕ್ಲಾಸಿಗೆ ಹೋಗೋಕ್ಕಿಂತ ಟೂ ಅವರ್ಸ್ ಮುಂಚೆ ಏನಾದರೂ ತಿನ್ನಬೇಕು ಅದಕ್ಕಿಂತ ಮುಂಚೆನೇ ತಿನ್ನಬಾರ್ದು ಅದಕ್ಕೆ ಹಣ್ಣು ಕಟ್ ಮಾಡಿದರು ನಂಜುಂಡೇಶ್ವರು ಒಂದು ಬೆಳಗ್ಗೆ ಹೋಟ್ಲಲ್ಲಿ ಒಂದು ಹಾಫ್ ಏನೋ ಮಶ್ರೂಮ್ ಬಿರಿಯಾನಿ ತಿಂದಿದ್ದೆ ಅದು ಬಿಟ್ಟುಬಿಟ್ಟು ಅದು ಬಿಟ್ಟುಬಿಟ್ಟು ಬೇರೆ ಏನೂ ತಿಂದಿಲ್ಲ ಅಂದರೆ ಅನ್ನ ಕೆಂಪಕ್ಕಿ ಅನ್ನ ಮೊಷಪ್ ಸಾರು ತಿಂದಿಲ್ಲ ಇಲ್ಲ ನಂಗೆ ಸ್ವಲ್ಪ ಬೇಡ ಅಂತಲೇ ಹೇಳ್ದೆ ಅವ್ನು ಬೇಡ ಅಂದಿದ್ದು ನನಗೇನು ಬೇಜಾರಾಗಲಿಲ್ಲ ಸೀಬೆ ಹಣ್ಣು ಕಟ್ ಮಾಡಿದೆ ನೂರು ಆ್ಯಪಲ್ ತಿನ್ನೋದಕ್ಕಿಂತ ಎರಡು ಸೀಬೆ ಹಣ್ಣು ತಿಂದರೆ ಸಾಕು ಅದು ತುಂಬಾ ಒಳ್ಳೆಯದು ನಾನು ಸ್ವಲ್ಪನೇ ಅನ್ನ ತಿಂದಿದ್ದೆ ಅದಕ್ಕೆ ನಾನು ಒಂದು ಲೋಟ ಜ್ಯೂಸ್ ತೊಗೊಂಡೆ ಅಭಿ ನಾವು ಎಲ್ಲ ತಿಂದ್ಬಿಟ್ಟು ಹೊರಟ ಯೋಗ ಕ್ಲಾಸಿಗೆ ಅಂದರೆ ಸಿಕ್ಸ್ ತರ್ಟಿಗೆ ಇದು ಇದೊಂದು ಸ್ವಲ್ಪ ಮಧ್ಯದೆಲ್ಲೇನೇ ಅವನು ತಿಂದ ಇಬ್ರು ಯೋಗ ಕ್ಲಾಸಿಗೆ ರೆಡಿ ಆದ್ವಿ ಹಬ್ಬದ ದಿವಸವೂ ಯೋಗ ಕ್ಲಾಸಿಗೆ ರೆಸ್ಟ್ ಇಲ್ಲ ಯಾಕೆಂದರೆ ಕಾಂಪಿಟೇಷನ್ ಇರೋದ್ರಿಂದ ಇನ್ನೂ ಜಾಸ್ತಿ ಆಗಿದೆ ನಾನು ಬಾಕ್ಲೆಲ್ಲ ಒರಿಸ್ಕೊಂಡು ಬಂದಿದ್ದೆ ಈವ್ನಿಂಗ್ ಪೂಜೆ ಮಾಡೋಣ ಅಂತ ಈವ್ನಿಂಗ್ ಕೂಡ ಒಂದು ಸ್ಪೆಷಲ್ ಪೂಜೆ ಇದೆ ಅದೇನು ಬ್ಲಾಗಲ್ಲಿ ಹಾಕ್ತಾಯಿಲ್ಲ ಯಾಕೆಂದರೆ ಪೂಜೆದೇ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಯೋಗ ಕ್ಲಾಸಲ್ಲಿ ಬೀನೋದು ಸ್ಟಾರ್ಟ್ ಆಗಿದೆ ಇವಾಗ ಡೆಡ್ ಎಂಡಲ್ಲಿ ದಿನ ಅಂದರೆ ದಿನ ಒಂದೊಂದು ಕಲರ್ದು ಸ್ಯಾರಿ ಉಟ್ಕೊಳ್ಳೋರು ಸ್ಯಾರಿ ಡ್ರೆಸ್ ಹಾಕ್ಕೊಳ್ಳೋರು ಡ್ರೆಸ್ ಹಾಕ್ಕೊಳ್ಳಿ ಇದು ರಾಜರ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ವೈಭವ ಜಾಸ್ತಿ ಅಂತ ನನಗೆ ಅನ್ಸುತ್ತೆ ಅದಕ್ಕೆ ಪ್ರತಿ ದಿಸದ್ದು ಒಂದೊಂದು ಬಣ್ಣದ ಬಟ್ಟೆ ಆ ಬಣ್ಣದ ಬಟ್ಟೆ ದೇವರಿಗೆ ಪೂಜೆ ಅಂತ ಅನ್ಸುತ್ತೆ ಎಲ್ಲದಕ್ಕಿಂತ ಹೆಚ್ಚಿನ ಮುಖ್ಯವಾದದ್ದು ನಿಜ ಭಕ್ತಿ ಬಿಟ್ಟು ಬೇರೆ ಯಾವುದೂ ಇಲ್ಲ ಶಕ್ತಿ ಅನುಸಾರ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೂ ಪರವಾಗಿಲ್ಲ ದೇವರಿಗೆ ನಿಮ್ಮ ಭಕ್ತಿನ ಅರ್ಪಿಸಿ ನೀವು ಪೂಜೆ ಮಾಡಿ ನಿಮಗೆ ದೇವರು ಗ್ಯಾರಂಟಿ ಒಲಿತಾನೆ ಎಲ್ರಿಗೂ ಸುಖ ಶಾಂತಿ ಆರೋಗ್ಯ ನೆಮ್ಮದಿ ಕೂಡ ಕೊಡ್ತಾನೆ ಹಾಗೆ ಈ ಬ್ಲಾಗ್ ಕೂಡ ಇಲ್ಲೇ ಹೆಣ್ಣು ಮಾಡ್ತಾಯಿದ್ದೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತಾ ಇದ್ದೀನಿ ಇವಾಗ ಯಾವ್ಯಾವ ಕಲರ್ದು ಡ್ರೆಸ್ಸಸ್ ಅಂತ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಲವ್ ಯು ಹಾಲ್ ಬಾಯ್ ಬಾಯ್